ತುಂಬ ಚೆನ್ನಾಗಿದೆ. ಮೂವರು ಆ್ಯಕ್ಟಿಂಗು ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ಸೂಪರ್ ಸರ್, ಫ್ರೆಂಡ್ಶಿಪ್ ಸೂಪರ್, ದಿಗಂತ್ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಮುಂಗಾರು ರಾಮಾಯಣ ಟೂಗಿಂತ ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಬರ್ಬೋದು, ಎಲ್ಲ ಇಷ್ಟ ಆಯ್ತು. ಸೂಪರ್ ಸೂಪರ್ ಆಗಿದೆ ಸರ್, ಆಲ್ಮೋಸ್ಟ್ ಎಲ್ಲ ಟೋಟಲ್ ಆಗಿ ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಎಲ್ಲ ಇದೆ. ಫ್ರೆಂಡ್ಶಿಪ್ ಹೆಂಗಿರ್ಬೇಕು ಹೌದು, ಆಲ್ಮೋಸ್ಟ್ 11 to 12 years ಬ್ಯಾಕ್. ಚೆನ್ನಾಗಿದೆ ಸರ್ ಮೂವಿ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಆಡುಗಳು ಮತ್ತೆ ಸೀನರಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಯೋಗರಾಜ್ ಭಟ್ ಮತ್ತೊಂದು ಸರ್ ನಿರ್ಮಿಸಿದ್ದಾರೆ, ಸೆಂಟಿಮೆಂಟ್ ಫ್ರೆಂಡ್ಶಿಪ್ ಇಷ್ಟ ಆಯಿತು. ಓಕೆ ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಸರ್, ಇಷ್ಟವಾಗಿದೆ ಏನು ಅಂದರೆ ಎಮೋಷನ್ಸ್ ಸರ್, ಎಮೋಷನ್ಸ್ ತುಂಬ ಇಷ್ಟ ಆಯಿತು ಮೂವಿಲಿ. ಆ ಫೀಲಿಂಗ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅಂದರೆ ಸ್ಟ್ರೆಸ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಬಾಯಲ್ಲಿ ಹೇಳೋದಲ್ಲ, ಅದು ಮನಸ್ಸಲ್ಲಿ ಇರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಪರ್ಟಿಕ್ಯುಲರ್ಲಿ ಒಂದು ಡೈಲಾಗ್ ತುಂಬ ಇಷ್ಟ ಆಯಿತು, ಭಟ್ರು ಬರೆದಿರೋದು, ದೇವರು ಮನುಷ್ಯನ ನಗಿಸೋಕ್ಕಾಗಲ್ಲ, ಮನುಷ್ಯ ಮನುಷ್ಯನ ನಗಿಸ್ಬೇಕು ಅಂತ. ಸೊ ಸಾಧ್ಯ ಆದರೆ ಒಬ್ಬರ ನಗಿಸಿ ಯಾರಿಗೂ ನೋವು ಕೊಡಬೇಡಿ. ಸರ್ ಓವರಾಲ್ ತುಂಬ ಎಲ್ಲನೂ ಚೆನ್ನಾಗಿದೆ ಸರ್, ತಾಯಿ ಮಗಂದು ಒಂದು ಸೆಂಟಿಮೆಂಟ್ ಇದೆ, ಗಣೇಶ್ ಅವ್ರದ್ದು ಮತ್ತು ಅವ್ರ ತಾಯಿಯವ್ರದ್ದು, ಅದು ಚೆನ್ನಾಗಿದೆ. ಫ್ರೆಂಡ್ಸ್ ಮಧ್ಯೆ ಬಾಂಡಿಂಗ್ ಚೆನ್ನಾಗಿದೆ, ಆ ಲವ್ ಸ್ಟೋರಿನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಭಟ್ರು. ಸೊ ಅದೇ ಎಲ್ಲ ಸೇರಿ ಓವರಾಲ್ ಇಟ್ಸ್ ಅ ಗುಡ್ ಮೂವಿ ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು.